ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಇಟ್ಟುಕೊಳ್ಳೋದು ಅತ್ಯಂತ ಅವಶ್ಯಕ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯದಲ್ಲಿ ಅವರು ಅಧ್ಯಯನ ಮಾಡಿಬಿಟ್ಟು ಎಲ್ಲ ಮನನ ಮಾಡ್ಕೊಬೇಕು. ಮನನ ಮಾಡಿಕೊಂಡು ಮತ್ತೆ ಪರೀಕ್ಷೆ ಸಮಯದಲ್ಲಿ ಅದನ್ನೆಲ್ಲ ಮತ್ತೆ ಪುನರ್ ಮನನ ಮಾಡಿಕೊಂಡು ಅದನ್ನು ಪರೀಕ್ಷೆಯಲ್ಲಿ ಒಪ್ಪಿಸಬೇಕು. ಹಾಗೆ ಮಾಡಿದರೆ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರಿಗೆ ಅತ್ಯಂತ ಹೆಚ್ಚು ಅಂಕಗಳು ಬರುತ್ತವೆ. ಎಲ್ಲರೂ ಅತ್ಯುತ್ತಮ ಅಂಕಗಳನ್ನು ತೆಗೆಯಬಹುದು. ಆದರೆ ಏನಾಗುತ್ತೆ ಅಂದರೆ ಯಾರು ಜಾಸ್ತಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡ್ತಾರೋ ಅವರಿಗೆ ಯಶಸ್ಸು ಸಿಗುತ್ತೆ. ಈ ಮನಸ್ಸನ್ನು ಹತೋಟಿಲಿ ಯಾರು ಇಟ್ಟುಕೊಂಡಿರ್ತಾರೋ ಅವರೆಲ್ಲ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಿರ್ತಾರೆ. ನೀವು ನೋಡಿ ಸ್ನೇಹಿತರೆ, ಯಾವ್ದಾದ್ರು ಒಂದು ಉತ್ತಮ ಕ್ರೀಡಾಪಟು ಆಗಿರ್ಬೋದು, ಅವನು ತನ್ನ ಆಹಾರದಲ್ಲಿ ಊಟ ತಿಂಡಿಗಳ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತಾನೆ. ಒಂದು ಸಿನಿಮಾ ನಟನೂ ಸಹ ಹಾಗೆ ಆರೋಗ್ಯದ ವಿಷಯದಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತಾರೆ. ಅವರು ಅತ್ಯಂತ ಶಿಸ್ತಿನ ಆಹಾರ ಕ್ರಮ ಪಾಲಿಸುತ್ತಾರೆ. ಹಾಗಾಗಿ ಅವರಿಗೆ ಆ ಕ್ಷೇತ್ರದಲ್ಲಿ ಯಶಸ್ಸು ಉಳಿಯುತ್ತದೆ. ಮತ್ತು ಎಲ್ಲೇ ಆದರೂ ಯಶಸ್ಸು ಸಿಕ್ಕಿದರೆ ಅದನ್ನು ದೀರ್ಘಕಾಲದವರಿಗೆ ಉಳಿಸ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಈ ಮನಸ್ಸಿನ ಕೇಂದ್ರೀಕೃತ ವ್ಯವಸ್ಥೆ ಅವಶ್ಯಕ. ಇಲ್ಲದೇ ಇದ್ದರೆ ನಿಮಗೆ ಯಾವುದಾದ್ರು ಒಂದು ಕಡೆ ಯಶಸ್ಸು ಸಿಕ್ಕಿದರೆ, ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಇರ್ಬೋದು, ಸಿನಿಮಾ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲೇ ಆಗಿರ್ಬೋದು, ಯಶಸ್ಸು ಸಿಕ್ಕಿದ ನಂತರ ಅದನ್ನು ಮೀರಿ ನಿಲ್ಲುವಂತಹ ತಾಕತ್ತು ಇರಬೇಕು ಅಂದರೆ ನೀವು ಮನಸ್ಸನ್ನು ಹತೋಟಿಯಲ್ಲಿಟ್ಟಕ್ಕಂಥ ಕೆಲಸ ಮಾಡಬೇಕು. ಹಾಗೆ ಮಾಡಿದರೆ ಆ ಕೆಲಸದಲ್ಲಿ ನೀವು ಯಶಸ್ವಿ ಆಗಿದ್ದೇ ಆದಲ್ಲಿ ನೀವು ಆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಅತ್ಯುನ್ನತ ಕ್ಷೇತ್ರ ಶ್ರೇಣಿಗೆ ಏರ್ತೀರಿ. ಅದರಲ್ಲಿ ಸಂಶಯ ಏನೇ ಇಲ್ಲ. ಉದಾಹರಣೆ ನಾನು ಕ್ರಿಕೆಟ್ನಿಂದಲೇ ಕೊಡ್ತೀನಿ. ನೋಡಿ, ಒಂದೇ ಕಾಲಘಟ್ಟದಲ್ಲಿ ಇಬ್ಬರು ಕ್ರಿಕೆಟಿಗರು ನಮ್ಮ ದೇಶಕ್ಕೆ ಬಂದರು. ಒಬ್ಬರು ಸಚಿನ್ ತೆಂಡೂಲ್ಕರ್ ಮತ್ತು ಇನ್ನೊಬ್ಬರು ವಿನೋದ್ ಕಾಂಬ್ಳಿ. ಇಬ್ಬರು ಶಾಲಾ ಸಹಪಾಠಿಗಳು. ಒಂದು ವಿಷಯ ಹೇಳಬೇಕು ಅಂತಂದರೆ ತೆಂಡೂಲ್ಕರ್ಗೆ ಹೋಲಿಸಿದರೆ ವಿನೋದ್ ಕಾಂಬ್ಳಿ ಅತ್ಯಂತ ಶ್ರೇಷ್ಠ ಆಟಗಾರ. ಆತನ ಹೊಡೆತಗಳೇ ಹೇಳ್ತಾ ಇತ್ತು. ಆತ ಚೆಂಡನ್ನು ಎದುರಿಸುವಂಥ ರೀತಿ, ಬ್ಯಾಟ್ ಬೀಸುವಂತಹ ರೀತಿ ಮತ್ತು ಆ ಶೈಲಿ ಇದೆಯಲ್ಲ, ಅದು ತೆಂಡೂಲ್ಕರ್ಗಿಂತನೂ ವಿಭಿನ್ನವಾಗಿತ್ತು ಮತ್ತು ಅತ್ಯುತ್ತಮವಾದಂತಹ ಕಲಾತ್ಮಕ ಶ್ರೇಣಿಯನ್ನು ಹೊಂದಿತ್ತು. ಕಲಾತ್ಮಕ ಪ್ಲಸ್ ಆಕ್ರಮಣಕಾರಿ ಶ್ರೇಣಿಯನ್ನು ಹೊಂದಿತ್ತು. ಆದರೆ ಆ ಯಶಸ್ಸಿನ ಗುಂಗನ್ನು ಅರಗಿಸಿಕೊಳ್ಳಲಾಗಲಿಲ್ಲ, ಅದರಿಂದ ಹೊರಬರೋದಕ್ಕಾಗಲಿಲ್ಲ. ಹಾಗಾಗಿ ಬೇರೆ ಬೇರೆ ಚಟುವಟಿಕೆಗಳು, ಬೇರೆ ಬೇರೆ ಹವ್ಯಾಸಗಳು ಉಂಟಾಗಿ ಆಟದ ಮೇಲಿನ ಕೇಂದ್ರೀಕೃತ ಗಮನ ಹೋಯಿತು. ಹಾಗಾಗಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯ ಆಗಲಿಲ್ಲ. ಹಾಗೆಯೇ ಸ್ನೇಹಿತರೆ, ನೀವು ಎಷ್ಟೇ ಯಶಸ್ವಿ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ಉತ್ತಮ ವ್ಯಕ್ತಿ ಆಗಿರ್ಬೋದು, ಆದರೆ ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕು ಅಂದರೆ, ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಹೇಗಪ್ಪ ಈ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು? ಒಂದು ಉತ್ತಮ ಸಂಗೀತ ಕೇಳಿ, ಉತ್ತಮ ಹವ್ಯಾಸ ಬೆಳೆಸ್ಕೊಳ್ಳಿ, ಕೆಟ್ಟ ಜನರಿಂದ ದೂರ ಇರಿ, ಸದಾ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಿ, ಧ್ಯಾನ ಮಾಡಿ. ಇದೆಲ್ಲ ಮಾಡೋದ್ರಿಂದ ಮನಸ್ಸು ಹತೋಟಿಯಲ್ಲಿರುತ್ತೆ. ಆಹಾರ ಕ್ರಮ, ಅತ್ಯಂತ ತಾಮಸ ಆಹಾರ ಇರುತ್ತಲ್ಲ, ಅದನ್ನು ಹೆಚ್ಚು ಸೇವಿಸಬೇಡಿ. ಈ ಮಾಂಸ ಈ ಥರದ ಆಹಾರಗಳಿರುತ್ತವಲ್ಲ, ಇದನ್ನು ಜಾಸ್ತಿ ಸೇವಿಸಿದರೆ ದೇಹದಲ್ಲಿ ಮನಸ್ಸು ಹುಚ್ಚು ಕುದುರೆ ಥರ ಕುಡಿಯೋದಕ್ಕೆ ಶುರುವಾಗುತ್ತೆ. ಮತ್ತು ಈ ಕಾಫಿ ಟೀ ಇದ್ರ ಬಗ್ಗೆನೂ ಸ್ವಲ್ಪ ಹತೋಟಿಯಲ್ಲಿರಲಿ. ಇದರಿಂದ ನೀವು ಯಶಸ್ವಿ ಆದರೆ ನೀವು ಮನಸ್ಸನ್ನು ನಿಗ್ರಹಿಸಬಲ್ಲಿರಿ. ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.